ಹಾ ಹೇಳಿ ಡಾಕ್ಟರ್ ಅಮ್ಮ. ಇವತ್ತಿನ ಮೆಡಿಕಲ್ ಕ್ಯಾಂಪ್ ಹೇಗಿತ್ತು? ಇವತ್ತು ಮೆಡಿಕಲ್ ಕ್ಯಾಂಪಲ್ಲಿ ನಮ್ಮಪ್ಪ ಬ್ಲಡ್ ಕೊಡಕ್ ಬಂದಿದ್ರು. ಪ್ರಾಣ ತೆಗಿಯೋ ವ್ಯಕ್ತಿ ಇನ್ನೊಬ್ರು ಪ್ರಾಣನ ಕಾಪಾಡೋದಕ್ಕೆ ರಕ್ತ ಕೊಡ್ತಿದ್ರೆ ಅವನ್ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನಿಸ್ತು. ಆ ವ್ಯಕ್ತಿಗೆ ನಿನ್ ಮೇಲಿನ ದ್ವೇಷ ಯಾವ ಸ್ಥಾನದಲ್ಲಿದೆ ಅಂದ್ರೆ, ಮಗುಗೆ ರಜನಿ ಅನ್ನೋ ಹೆಸರು ಆಗ್ಬರ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಸಮಸ್ಯೆ ಆಗ್ತಿದೆ ಅನ್ಸುತ್ತೆ. ಅವಳಿಗಿದು ಪುನರ್ಜನ್ಮ ಆಗಿರೋದ್ರಿಂದ ಯಾವ್ದಾದ್ರೂ ಒಳ್ಳೆ ಹೆಸರಿಡಿ. ನಿನ್ ಹೆಸರನ್ನು ಸಹಿಸ್ಕೊಳಕಾಗ್ದೇ ಇರೋಂತ ಸ್ಥಿತಿಲಿದ್ದಾರೆ. ಒಬ್ಬ ತಂದೆ ಹೇಗಿರ್ಬೇಕು, ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಮ್ ತಂದೆನ ತೋರಿಸಿದ್ರೆ, ಒಬ್ಬ ತಂದೆ ಹೇಗಿರ್ಬಾರ್ದು, ಬೆಸ್ಟ್ ಎಕ್ಸಾಂಪಲ್ ಆಗಿ ನನ್ ತಂದೆನ ತೋರಿಸ್ಬೋದಮ್ಮ. ನಿನ್ನ ಕಣ್ಣಿನ ರೆಪ್ಪೆ ತರ ನಿಮ್ಮಪ್ಪ ನೋಡ್ಕೋತಿದ್ರೆ, ನಾನ್ ನಿನ್ ಹೊಟ್ಟೆಲಿರ್ಬೇಕಾದ್ರೆ ನಮ್ಮಪ್ಪ ನನ್ನ ಸಾಯಿಸ್ಬೇಕು ಅನ್ಕೊಂಡ್ರು. ನಮಗ್ ನೋವು ಕೊಡೋ ಸತ್ಯಕ್ಕಿಂತ ಖುಷಿ ಕೊಡೋ ಸುಳ್ಳೇ ಚೆನ್ನಾಗಿರುತ್ತೆ ಅಂತ ನಾನ್ ಎಲ್ರಿಗೂ ಹೇಳ್ತಿದ್ದೆ. ಆ ಮಾತು ನಿಜ ನಮ್ಮ. ನಮ್ಮಪ್ಪ ಸತ್ತೋದ್ರು ಅನ್ನೋದು ಸುಳ್ಳು, ಆದ್ರೆ ಆ ಸುಳ್ಳಲ್ಲಿ ನಮ್ಮಪ್ಪ ತುಂಬಾ ಒಳ್ಳೆಯವರಮ್ಮ. ನಮ್ಮ ಊರಲ್ಲಿ ಯಾರೇ ನನ್ನ ಕೇಳಿದ್ರು ಹೀಗೆ ಹೇಳ್ತಿದ್ದೆ. ಈಗ ನಮ್ಮಪ್ಪ ಬದುಕಿದ್ದಾರೆ ಅನ್ನೋದು ನಿಜ, ಆದ್ರೆ ಆ ಸತ್ಯದಲ್ಲಿ ನಮ್ಮಪ್ಪ ಒಳ್ಳೆಯವರಲ್ಲಮ್ಮ. ನಮ್ಮಮ್ಮನ್ನೇ ಸಾಯಿಸ್ಬೇಕು ಅಂತ ಅನ್ಕೋತಿದ್ದಾನೆ. ಈ ವಿಷಯನ ನಮ್ಮೂರಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲೂ ಹೇಳ್ಕೊಳ್ಳಲ್ಲ. ನನಗ್ ಗೊತ್ತಿರೋ ಸತ್ಯಕ್ಕಿಂತ ನಾನ್ ಬದುಕಿರೋ ಸುಳ್ಳೇ ಚೆನ್ನಾಗಿದ್ಯಮ್ಮ. ಆ ಸುಳ್ಳೆ ಯಾವಾಗ್ಲೂ ಸತ್ಯ ತರ ಇದ್ರೆ ತುಂಬಾ ಚೆನ್ನಾಗಿರುತ್ತೇನೋ. ಅಮ್ಮ ಒಂದ್ ನಿಮಿಷ ಇರು, ನಾನು ನೋಡ್ತೀನಿ. ಕಸ್ತೂರಿ ನೀನ್ ಕೂತ್ಕೋ, ನಾನು ನೋಡ್ತೀನಿ. ಅಮ್ಮ ಆ ರಂಗ ಬಂದಿದ್ದಾನೆ.